ನಗರದ ಸರ್ಕಾರಿ ವಸತಿ ನಿಲಯಗಳ ಗ್ರಂಥಾಲಯವನ್ನು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಉಮೇಶ್ ಕತ್ತಿ ಉದ್ಘಾಟಿಸಿದರು ಪಟ್ಟಣದ ಗಾಂಧಿನಗರ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಬೆಳಗಾವಿ ಉಪವಿಭಾಗಾಧಿಕಾರಿ ಅಶೋಕ್ ತೇಲಿ ಮತ್ತು ಹುಕ್ಕೇರಿ ಸಮಾಜ ಕಲ್ಯಾಣ ಅಧಿಕಾರಿ ಉಮೇಶ್ ಸಿದ್ನಾಳರವರ ವಿಶೇಷ ಪ್ರಯತ್ನದಿಂದ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರತ್ಯೇಕ ಓದುವ ಕೊಠಡಿಯೊಂದಿಗೆ ಗ್ರಂಥಾಲಯ ಸ್ಥಾಪಿಸಿ ಮಕ್ಕಳ ಓದುವ ಹವ್ಯಾಸ ಇಮ್ಮಡಿಗೊಳಿಸುವ ಪ್ರಯತ್ನ ಮಾಡಿದ್ದಾರೆ ರಾಜ್ಯ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ವಸತಿ ನಿಲಯಕ್ಕೆ ಭೇಟಿ ನೀಡಿ ನೂತನ ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಅಧಿಕಾರಿಗಳ ಪ್ರಯತ್ನದಿಂದ ಹಿಂದುಳಿದ ಮತ್ತು ಬಡ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳಲ್ಲಿ ಸಾಮಾನ್ಯ ಜ್ಞಾನದೊಂದಿಗೆ ಭವಿಷ್ಯ ರೂಪಿಸಿಕೊಳ್ಳಲು ಹಲವಾರು ಉಪಯುಕ್ತ ಪುಸ್ತಕಗಳ ಭಂಡಾರವನ್ನೇ ಒದಗಿಸುವ ಕಾರ್ಯ ಮಾಡಿದ್ದಾರೆ ವಿದ್ಯಾರ್ಥಿಗಳು ಇದರ ಲಾಭ ಪಡೆದು ಉನ್ನತ ವಿದ್ಯಾಭ್ಯಾಸ ಪಡೆದುಕೊಳ್ಳಬೇಕು ಎಂದರು ನಂತರ ಬೆಳಗಾವಿ ವಿಭಾಗಾಧಿಕಾರಿ ಅಶೋಕ್ ತೇಲಿ ಮತ್ತು ಹುಕ್ಕೇರಿ ಸಮಾಜ ಕಲ್ಯಾಣ ಅಧಿಕಾರಿ ಉಮೇಶ್ ಸಿದ್ನಾಳ್ ಸಚಿವರಿಗೆ ಸ್ಮರಣ ಫಲಕ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಿಎಂ ಹುಂಕಾರ್ ಸಿಪಿಐ ರವೀಶ್ ಛಾಯಾಗೋಳ್ ತಾಲೂಕಾ ಪಂಚಾಯತ್ ಸದಸ್ಯ ಬಾಳಾಸಾಹೇಬ್ ನಾಯಿಕ್ ಬೆಳವಿ ಗ್ರಾಮ ಪಂಚಾಯಿತಿ ಸದಸ್ಯ ಸತ್ಯಪ್ಪ ನಾಯಿಕ್ ಪುರಸಭೆ ಸದಸ್ಯ ರಾಜು ಮುನ್ನೊಳ್ಳಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಚಿವರು ವಸತಿ ನಿಲಯಗಳ ವಾರ್ಡನ್ಗಳೊಂದಿಗೆ ಮಾತನಾಡಿ ಮಕ್ಕಳ ಆರೋಗ್ಯ ಮತ್ತು ಅಭ್ಯಾಸದ ಬಗ್ಗೆ ನಿಗಾ ವಹಿಸಬೇಕು ಹಾಗೂ ಉತ್ತಮ ಗುಣಮಟ್ಟದ ರುಚಿಯಾದ ಆಹಾರ ಪೂರೈಸುವಂತೆ ಸಲಹೆ ನೀಡಿದರು ಮೈನಾರಿಟಿ ಹಾಸ್ಟೆಲ್ಗಳಿಗೆ ಇವತ್ತು ಲೈಬ್ರರಿನ ಉದ್ಘಾಟನೆ ಮಾಡ್ತಾ ಇದ್ವಿ ಅದಕ್ಕೆ ಬೇಕಾಗುವಂತಹ ಪುಸ್ತಕಗಳನ್ನ ಕೊಡುಗೆಯನ್ನ ಸಹ ಸವಿಸ್ತಾರವಾಗಿ ಕೊಡ್ತಾ ಇದ್ವಿ ಹಿಂದಿನ ಹಿರಿಯರನ್ನ ನೆನೆಸ್ಕೊಳ್ಳೋದು ಮತ್ತು ಅದರ ಬಗ್ಗೆ ಚಿಂತನೆ ಮಾಡುವಂತ ಪುಸ್ತಕಗಳನ್ನು ಕೊಡ್ತಾ ಇದ್ವಿ ಅದನ್ನ ಒಳ್ಳೆಯ ರೀತಿಯಲ್ಲಿ ಓದಿ ವಿದ್ಯಾರ್ಥಿಗಳು ಒಳ್ಳೆಯದಾಗಿ ಬೆಳೆಯಲಿ ಅಂತ ಆಶಯದಲ್ಲಿ ಹೇಳ್ತಾ ಇದ್ದೀವಿ